ಎನ್ಎಸ್ಟಿವಿಗೆ ಸ್ವಾಗತ. ನಾನು ಸ್ವಾತಿ. ಯಾವ ಒಂದು ವೇದಿಕೆ ಬೆಳೆಯಬೇಕೆಂದರೆ ಸದಸ್ಯರುಗಳು ಪ್ರಮುಖವಾದ ಕಾರ್ಯವಾಗಿರುತ್ತದೆ. ಅದರಂತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯು ಸರ್ಕಾರಿ ಶಾಲಾ ಆವರಣದಲ್ಲಿ ಸಸಿ ನೆಡುವುದರ ಮೂಲಕ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ನೆಲಮಂಗಲ ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಲಯನ್ ಜಯರಾಜ್ ನಾಯ್ಡು ಅವರ ನೇತೃತ್ವದಲ್ಲಿ ನೂತನವಾದ ಪದಾಧಿಕಾರಿಗಳ ಆಯ್ಕೆಯನ್ನು ಸರ್ಕಾರಿ ಅಂಗನವಾಡಿ ಆವರಣದಲ್ಲಿ ಸಸಿ ನೆಡುವುದರ ಮೂಲಕ ನೆಲಮಂಗಲ ತಾಲೂಕಿನಲ್ಲಿ ನಮ್ಮ ಸದಸ್ಯರುಗಳಿಗೆ ನಮ್ಮ ವೇದಿಕೆಯ ಅಧಿಕಾರ ವಹಿಸಿಕೊಡಲಾಗುತ್ತದೆ. ಇನ್ನು ಮುಂದೆ ನಮ್ಮ ತಾಲೂಕಿನಲ್ಲಿ ಜನಪರವಾದ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ಎಂದು ನೆಲಮಂಗಲ ತಾಲೂಕಿನ ಅಧ್ಯಕ್ಷರಾದ ರುದ್ರೇಶ್ ಹೇಳಿದರು. ಈ ಸಂದರ್ಭದಲ್ಲಿ ನೆಲಮಂಗಲ ತಾಲೂಕು ಗೌರವ ಅಧ್ಯಕ್ಷರಾದ ರೇಣುಕಾ ಪ್ರಶಾಂತ್, ನೆಲಮಂಗಲ ತಾಲೂಕು ಅಧ್ಯಕ್ಷರಾದ ರುದ್ರೇಶ್, ಕಾರ್ಯಾಧ್ಯಕ್ಷರು ಹರೀಶ್, ಪ್ರಧಾನ ಕಾರ್ಯದರ್ಶಿ ಮರಿಯಪ್ಪ, ಉಪಾಧ್ಯಕ್ಷರು ನಟರಾಜ್, ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್, ಜಂಟಿ ಕಾರ್ಯದರ್ಶಿಗಳಾದ ಶ್ರೀನಿವಾಸ್, ಮಂಜುನಾಥ್, ರಘುವೀರ್ ಹಾಗೂ ದಯಾನಂದ್, ಸಂಚಾಲಕರು ಆದ ಪ್ರಸಾದ್, ನಗರ ಉಪಾಧ್ಯಕ್ಷರು ಪುಟ್ಟಣ್ಣಯ್ಯ, ಕಾನೂನು ಸಲಹೆಗಾರರು ಆದ ಯುವರಾಜ್, ಕಾರ್ಯದರ್ಶಿ ಕಿರಣ್ ಉಪಸ್ಥಿತರಿದ್ದರು. ಇನ್ನಷ್ಟು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಎನ್ಎಸ್ಟಿವಿ.